ಅಂತಂದ್ರೆ ಬಹಳ ಇದೆ. ಈ ಭಾಗದ ಜನರು ಏನಂತಂದ್ರೆ ಕೊಡುವಾಗ ಏನಂತಂದ್ರೆ ಬಹಳ ಸರಳವಾಗಿ ಮುಗ್ಧವಾಗಿರ್ತಕ್ಕಂತ ರೈತರು ಮತ್ತೆ ಅವರು ಇಲ್ಲಿರ್ತಕ್ಕಂತ ಸ್ಥಳೀಯರಿಗೆ ಎಷ್ಟು ಜನರು ಇಲ್ಲಿವರೆಗೆ ಏನಂದ್ರೆ ನಮ್ಮ ಭಾಗದಲ್ಲಿ ಸೇಡಾಮ್ ಚಿಂಚೋಳಿ ಲೋಕಲ್ ಕಾಂಟ್ಯಾಕ್ಟ್ ಎಷ್ಟು ಜನರು ಇದ್ದಾರೆ ಸ್ಥಳೀಯವಾಗಿ, ಎಲ್ಲೆಲ್ಲಿದೋ ಬರ್ತಾರೆ, ದಿನಾಲು ನೋಡ್ಬೇಕು ನೀವು ಅವರಿಗೆ ಕಾಂಟ್ಯಾಕ್ಟ್ ಒಳಗೆ ಎಲ್ಲೆಲ್ಲಿ ತರ್ತಾರೆ, ಯಾಕೆ ನೀರಿಗೆ ಬರ್ತೀರ ಅಂತಂದ್ರೆ ನಾವು ಕಡಿಮೆ ಇದ್ರಲ್ಲಿ ನಮ್ಗೆ ಕೆಲಸ ಕೊಡ್ತಾವ ಅಂತ ಹೇಳಿ ದಿನಾಲು ಬರ್ತಿರ್ತಾರೆ, ಟ್ರೈನಿಗೆ ಬರ್ತಾರೆ, ಬಸ್ಸಿಗೆ ಬರ್ತಾರೆ. ಆದ್ರೆ ನಮ್ಮ ಭಾಗದಲ್ಲಿ ಮಾತ್ರ ಯಾರು ಏನಂತಂದ್ರೆ ಅವ್ರು ಏನಂತಂದ್ರೆ ಕೆಲಸ ಕೊಡಂಗಿಲ್ಲ. ಅದಕ್ಕೋಸ್ಕರ ಸ್ಥಳೀಯವಾಗಿ ಕೆಲಸ ಕೊಡಬೇಕು. ಸ್ಥಳೀಯವಾಗಿ ಅವ್ರು ಒಂದ್ ವೇಳೆ ಏನಂತಾರೆ ಒಪ್ಪಂದದಲ್ಲಿ ಹೇಳ್ತಾರೆ, ಆದ್ರೂ ಸಹ ಏನಂತಂದ್ರೆ ತಾವು ಒತ್ತಡ ಹಾಕಿ ಸ್ಥಳೀಯರಿಗೆ ಏನಂತಂದ್ರೆ ಹೆಚ್ಚಿನ ಒಂದು ಇದು ಕೊಡಬೇಕು. ಮತ್ತೆ ಕಂಪನಿ ಬಿದ್ದ ಮೇಲೆ ಇಲ್ಲಿರ್ತಕ್ಕಂತ ಏನು ಕಲುಷಿತವಾಗಿರ್ತಕ್ಕಂತ ಏನು ಹೋಗ್ತಾ ಅದು ನದಿ ಬಿಡಬಾರ್ದು, ಯಾವುದೇ ಕಾರಣದಿಂದ ಏನಂತಂದ್ರೆ ನದಿ ಬಿಡಬಾರ್ದು ಆ ನೀರು, ಯಾಕಂದ್ರೆ ಬಿಡ್ತಕ್ಕಂತ ಪರಿಣಾಮ ಆಗಿ ಇವತ್ತು ಕಮಲಾ ನದಿ ಏನಂತಂದ್ರೆ ಬತ್ತ ಹೋಗಿದೆ. ಅದಕ್ಕೋಸ್ಕರ ಅಂತ ಇದು ಮಾಡಿ ನೀವೇನ ಪರಿಸರ ಬಗ್ಗೆ ನಾವೇನ್ ಕಂಪ್ನಿ ಬೇರೆ ಅನ್ನಂಗಿಲ್ಲ, ಕಂಪ್ನಿ ಅಂತ ನೂರಾರು ಜನರು ಏನಂತಂದ್ರೆ ಬದುಕ್ತಾರೆ, ಆದ್ರೂ ಸಹ ಏನಂತಂದ್ರೆ ಬಹಳ ಏನಂತ ವಿಚಾರ ಮಾಡಬೇಕಾಗಿದೆ. ಕಾಂಟ್ರಾಕ್ಟರ್ಗಳು ಏನಂತಂದ್ರೆ ಎಲ್ಲರೂ ಸ್ಥಳೀಯರಾಗಿರ್ತಾರೆ, ಎಲ್ಲೆಲ್ಲಿದೋ ಬರ್ತಾರೆ. ಮತ್ತೆ ಇಲ್ಲಿ ಸಾಕಷ್ಟು ಜನರು ಇಂಜಿನಿಯರ್ ಇನ್ನೊಂದು ಕೇಳ್ತಾರೆ ಏನಂತಂದ್ರೆ ನಾವು ಯಾವುದೇ ಒಂದು ನಮ್ಮ ಭಾಗದಲ್ಲಿ ಕೆಲಸ ತಗೋಬೇಕಾಯ್ತಂದ್ರೆ ಅವ್ರು 100 ಕಿಲೋಮೀಟರ್ ದೂರ ಇರ್ಬೇಕಂತ ಹೇಳ್ತಾರೆ ಸ್ಥಳೀಯರು. 100 ಕಿಲೋಮೀಟರ್ ದೂರ ಇರ್ಬೇಕಂದ್ರೆ ನೀವು 100 ಕಿಲೋಮೀಟರ್ ದೂರ ಹೋಗಿ ಭೂಮಿ ತಗೋರಿ, ನೀವು ಇಲ್ಲೇ ಬಂದಿರಿ ಭೂಮಿ ತಗೋಲಕ್ಕೆ. ನೀವು ನೋಡ್ರಿ ನೀವು ಯಾವುದೇ ಇಲ್ತಂದ್ರೆ ಇಲ್ರಿ ಅವ್ರ ಏನಂದ್ರೆ 200 ಕಿಲೋಮೀಟರ್ 100 ಕಿಲೋಮೀಟರ್ ಬರಂಗಿಲ್ಲ, ಅದಕ್ಕೆ ನಾವು ಅವ್ರಿಗೆ ಕೆಲಸ ತಗೊಂಬಲ್ವೇ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದಯಮಾಡಿ ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಏನಂತಂದ್ರೆ ಜಿಲ್ಲಾ